ಸುಮಾರು ಬೆಳಿಗ್ಗೆ ಬೆಳಿಗ್ಗೆ ಒಂದು 7:30 ನಂಗೆ ವೆಂಕಟೇಶ್ ಅಂತ ಫೋನ್ ಮಾಡಿರು, ಅಲ್ಲೇ ಇದೆ ಬನ್ನಿ ಅಂತ. ನಾವು ಈಗ 2 ದಿವಸದಿಂದ ಬೋಸಮ್ಮನಹಳ್ಳಿ ಅಲ್ಲೇ ಇತ್ತು ಆನೆ, ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ದು. 2 ದಿವಸನೂ ಆದ್ರೂ ನೋಡಿ ನೋಡಿ ಬರ್ತಾ ಇದ್ದು. ಇವತ್ತು ನಾನು ಅಲ್ಲಿಗೆ ಹೋದು, ಅಷ್ಟೇ ನಮ್ಮ ಕುಮ್ಕಿ ಆನೆಗಳು ಬಂದಿದ್ದು ಸಾಕಾನೆ, ಇನ್ನು ಹಿಡಿಯೋದು ಅಂತೆಲ್ಲ ತೀರ್ಮಾನ ಆಯಿತು. ಲಾಸ್ಟಿಗೆ ಎಲ್ಲ ಅದೇನೇನು ಮೆಡಿಷನ್ ಎಲ್ಲ ತೆಗೆದು ತುಂಬಿಸಾಯಿತು. ಆಮೇಲೆ ನಾನು ಅಲ್ಲಿ ಒಂದು 2 ಜಾಗ ಪಾಯಿಂಟ್ ಮಾಡಿದ್ದೆ, ಆನೆ ಈ ಭಾಗದಿಂದ ಕಾಡಿಗೆ ಆ ಇನ್ನೊಂದು ಕಾಡಿಗೆ ಹೋಗ, ಒಂದು ನಾವು ಗಂಡಿ ಅಂತೀವಿ ಅಲ್ಲಿ. ಅಲ್ಲೇನಾಯಿತು, ಕೊನೆ ಇದರಲ್ಲಿ ನಾನೊಂದು ಕಡೆ ಅವ್ರನ್ನು ನಿಲ್ಲಿಸಿದೆ, ಇವ್ರೊಂದು ಕಡೆ ನಿಂತಿದ್ರು. ಕೊನೆ ಇದರಲ್ಲಿ ಯಾರೋ ಒಬ್ಬ ಫಾರೆಸ್ಟ್ ಅಧಿಕಾರಿ ಬಂದು ಆ ಡಾಕ್ಟರ್ ಅವ್ರನ್ನ ಅಲ್ಲಿ ನಿಲ್ಲದ್ ಬೇಡ, ಬೇರೆ ಕಡೆ ಅಲ್ಲಿಗೆ ಹೋಗಿ ಇನ್ನೊಂದು ಕಡೆಗೆ ಅಂತ ಹೇಳಿದ್ರು. ನಾವು ಸುಮ್ಮನೆ ಅದು ಅಷ್ಟೊತ್ತಿಗೆ ಆನೆ ಪಟಾಕಿ ಇಟ್ಟರು, ಭಾರಿ ರೋಷಾವೇಶದಿಂದ ಬಂತು. ಅದಕ್ಕೂ ಸುಮಾರು ದಿವಸದಿಂದ ಎಲ್ಲ ತೊಂದರೆ ಕೊಟ್ಟು ಕೊಟ್ಟು ಅದಕ್ಕೂ ಸ್ವಲ್ಪ ಹಿಂಸೆ ಆಗಿತ್ತು ಮನಸ್ಸಿಗೆ. ಸೀದಾ ಆನೆ ಬಂತು ಬಂತು ಬಂತು. ಯಾವಾಗ ನಾನು ಡಾಕ್ಟರ್ ಒಬ್ಬರು ನಿಲ್ಲಿಸಿದ್ನಲ್ಲ, ಅವರು ಅಲ್ಲಿಂದ ಬೇರೆ ಕಡೆ ಹೋದ ಜಾಗಕ್ಕೆ ಅಲ್ಲೇ ಆನೆ ಹೊರಡಕ್ಕೆ ಬಂತು. ಅಷ್ಟೊತ್ತಿಗೆ ಏನಾಯಿತು, ಅವರಿಗೂ ಒಂದು 50 ಮೀಟರ್ 100 ಮೀಟರ್ ಆಗ್ತದೆ, ಇವರಿಗೂ ಆಗ್ತದೆ, ಮಧ್ಯದಲ್ಲಿ ಇನ್ನು ಪಾಸ್ ಆಗ್ತದಲ್ಲ ಆನೆ ಅಂತೇಳಿ. ಮತ್ತೆ ಪಾಸ್ ಆದರೆ ಆನೆ ಸಿಗಲ್ಲ, ಆ ಕಡೆ ವಾರಿ ಥಿಕ್ ಫಾರೆಸ್ಟ್. ಇವರು ಮೇಲೆ ನಾನು ಇವರು ಒಟ್ಟಿಗೆ ನಿಂತಿದ್ದು, ಅಲ್ಲೊಂದು 10 ಅಡಿ ಎತ್ತರದಲ್ಲಿ ನಿಂತಿದ್ದು. ಅಲ್ಲಿಂದ ಇಳಿದು ರಸ್ತೆಗೆ ಬಂದು, ರಸ್ತೆಯಿಂದ ಇನ್ನೊಬ್ಬರು ಜೈಪಾಲ್ ಅಂತ ಒಬ್ಬರು ಫಾರೆಸ್ಟ್ ಇದ್ದರು ನಮ್ಮ ಜೊತೆನೆ, ಅವ್ರ ಹತ್ರ ಗನ್ ಇತ್ತು. 3 ಜನ ಹೋದು 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 ಆನೆ ಬಂದು ರೋಡಿಗೆ ಬಂತು. ರೋಡಿಗೆ ಬಂದು ನಮ್ಮ ನೋಡಿ ಮತ್ತೆ ರೋಡಲ್ಲಿ ಮೇಲ್ಗಡೆ ಹೋಗಿ ಶುರು ಮಾಡ್ತು. ಅವಾಗ ನಮಗೇನು ಮಾಡಲಿಲ್ಲ, ಇವರು ಶೂಟ್ ಮಾಡಿದರು. ಶೂಟ್ ಮಾಡಿದಾಗ ಇಲ್ಲಿ ಹೊಟ್ಟೆಗೆ ಬಿತ್ತು. ಅಷ್ಟೊತ್ತಿಗೆ ಎಷ್ಟು ಕೆಲವೇ ಸೆಕೆಂಡೆಲ್ಲ ಆನೆ ಗೀಳಿಡ್ತಾ ನಮ್ಮ ಅಟ್ಟಿಸ್ಕೊಂಡು ಬರೋಕ್ಕೆ ಶುರು ಮಾಡ್ತು. ನಾನು ಲಾಸ್ಟಲ್ಲಿ ಇದ್ದನು, ನಾನು ಮುಂದೆ ಓಡ್ತಾ ಇದ್ದೀನಿ, ನನ್ನ ಹಿಂದೆ ಜೈಪಾಲ್, ಅದ್ರ ಹಿಂದೆ ಇವರು ವೆಂಕಟೇಶ್ ಅಣ್ಣ. ವೆಂಕಟೇಶ್ ಅಣ್ಣನ್ನೇ ಹತ್ತಿರ ಇತ್ತು, ಬಂತು ಬಂತು, ಅದು ಅದು ಒಂದು ಹೆಜ್ಜೆ ನಮ್ಮದು 10 ಹೆಜ್ಜೆ, ಅಷ್ಟು ಸ್ಪೀಡಲ್ಲಿ ಗೀಳಿಡ್ತಾ ಬಂತು. ಇನ್ನು ನಮ್ಮ ಕತೆ ಮುಗೀತು ಅಂತ ತಿಳ್ಕೊಂಡು ನಾನು ಎಷ್ಟಾಗ್ತದೆ ಅಷ್ಟು ಓಡೋಣ ಅಂತ ಓಡ್ತಾ ಇದ್ದೆ. ಅಷ್ಟೇ ಏನು ಮಾಡಿರು ವೆಂಕಟೇಶ್ ಅಣ್ಣ, ಅಲ್ಲಿ ಪಕ್ಕದಲ್ಲಿ ಒಂದು 5 ಅಡಿಯಷ್ಟು ಕಲ್ಲು ಬಂಡೆ ಬಂಡೆ ಬಂಡೆನೋ ಒಂಥರ ಬೇಲಿ ಥರ ಜೋಡಿಸಿದ್ರು, ಅಲ್ಲಿಂದ ನೆಗೆದ್ರು. ನೆಗೆದು ಕೂಡಲೇ ಈ ಆನೆ ಕುದುರೆಗಳು ನೆಗಿತಾವಲ್ಲ ಹಾಗೆ ಬಂದು ಜಂಪ್ ಮಾಡಿ ಅವ್ರನ್ನ ಹಿಡಿದು ಹೊಸಕೆ ಹಾಕಕ್ಕೆ ಶುರು ಮಾಡ್ತು. ಕಾಲಲ್ಲಿ ತುಣಿತಾ ಇದೆ, ಇದರಲ್ಲಿ ಸೊಂಡ್ಲ ಹಿಂಗೆ ಮಾಡಿಕೊಂಡು ಹಿಂಗೆ ಗುದ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ನನ್ನಿಂದ 50 ಮೀಟ್ರು ಇಲ್ಲ, 50 ಮೀಟ್ರ್ ಅಲ್ಲ, ಒಂದು 20 ಮೀಟ್ರ ಇಲ್ಲ, ಒಂದು 40 ಅಡಿ ಒಂದು ಅಂದಾಜಲ್ಲಿ. ನಾನು ಏನು ಮಾಡಂಗಿಲ್ಲ, ನನ್ನ ಕೈಯಲ್ಲಿ ಗನ್ನು ಇಲ್ಲ, ನಾವು ಗನ್ನು ತರಂಗೂ ಇಲ್ಲ. ಅದು ಏನಿದ್ರು ಫಾರೆಸ್ಟ್ನವರು, ಫಾರೆಸ್ಟ್ನವ್ರು ಒಬ್ಬ ಗನ್ನಲ್ಲಿ ಶೂಟ್ ಮಾಡ್ತಾ ಇದ್ದಾನೆ, ಅದು ಆನೆಗೆ ಲೆಕ್ಕನೇ ಇಲ್ಲ. ಹೋಗಿ ಕಿರ್ಚಿ ಲಾಸ್ಟಿಗೆ ಕಲ್ಲಲ್ಲಿ ಹೊಡೆಯೋಣ ಅಂತ ಏನಾದ್ರು ಮಾಡೋದ್ಬೇಕಾದ್ರೆ ಒಂದ್ಸತಿ ನಮ್ಮ ಹೀಗೆ ನೋಡ್ತು. ಓ, ನಾನು ನನಗನ್ನಿಸ್ತು ಇದೀಗ ನಮ್ಮ ಮೇಲೆ ಆಡು. ಹೋಗಿ ವೆಂಕಟೇಶ್ ಅಣ್ಣನ ಎತ್ಕೊಂಡು ಬಂದು ಎತ್ತಿ ಬರ್ಬೇಕಾದ್ರೆ ಇಲ್ಲಿಂದ ನಾವು ಅವರ ಬಾಡಿ ಹೊತ್ಕೊಂಡು ಒಂದು 100-200 ಮೀಟ್ರ್ ಹೊತ್ಕೊಂಡು ಓಡಿ ಬಂದು ಆಂಬ್ಯುಲೆನ್ಸಿಗೆ ಮಲಗಿಸ್ತು. ಇಷ್ಟ ಆಗಿದ್ದಲ್ಲಿ ಘಟನೆ ಅಲ್ಲಿ ಒಂದು. ಆದರೆ ವೆಂಕಟೇಶ್ ಅಣ್ಣ 100ಕ್ಕೂ ಹೆಚ್ಚು ಆನೆ ಹೊಡೆದ ಅನುಭವ ಇದೆ. ಆದರೆ ಅಲ್ಲಿ ಒಂದು ಕೆಲಸ ಮಾಡಬೇಕಿತ್ತು ನನ್ನ ಇದು ನನ್ನ ಅನಿಸಿಕೆ. ಸಾಕಿದಾನೆ ಎರಡನ್ನೂ ಆ ರೋಡಲ್ಲೇ ನಿಲ್ಸ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿದರೆ ಆನೆ ಅಕಸ್ಮಾತ್ ಬಂದಿದ್ರು ಆನೆ ಹತ್ರ ಫೈಟ್ ಮಾಡ್ತಿತ್ತು ಬಿಟ್ಟರೆ ಇವರು ಇವ್ರಿಗೇನಾಗ್ತಿರ್ಲಿಲ್ಲ. ಅಷ್ಟೊತ್ತಿಗೆ ಇನ್ನೂ ಒಂದು ಆನೆ ಬರ್ತಿತ್ತು, ಅಷ್ಟೊತ್ತಿಗೆಲ್ಲ ಜನ ಎಲ್ಲ ಸೇರ್ಕೊಂತಿದ್ರು ಓಡಿಸ್ತಿದ್ರು. ನೆಲದಲ್ಲಿ ನಿಂತಿದ್ದು ಡೇಂಜರ್ ಆಯಿತು. ಆದರೂ ಈ ಆನೆ ಭಾರಿ ಒಳ್ಳೆ ಆನೆ, ಈ ಆನೆ ಯಾರಿಗೆ ಏನು ಮಾಡಲ್ಲ ಅನ್ನೋದೊಂದು ಇತ್ತಲ್ಲ, ಅದಕ್ಕೆ ಇವರು ಹೊಡೆದು 1-2 ಸೆಕೆಂಡ್ ಅದನ್ನ ನೋಡ್ತಾ ನಿಂತ್ಕೊಂಡ್ರು. ಆ 2 ಸೆಕೆಂಡಲ್ಲೇ ಅದು ಟರ್ನ್ ಹೊಡಿತು. ಅದು ಯಾವ ಸ್ಪೀಡ್ ಟರ್ನ್ ಹೊಡಿತು ಅಂದರೆ ಮಿಂಚಿದಂಗಾಯಿತು. ಇವ್ರನ್ನ ಅಟ್ಯಾಕ್ ಮಾಡಿ ಇವ್ರನ್ನ ಹಿಡಿಲಿಲ್ಲ ಅಂದರೆ ನಾವು ಇಬ್ಬರನ್ನ ನಮ್ಮ ಹೊಡೆದಾಗ್ತಿತ್ತು ಇಷ್ಟೊತ್ತಿಗೆ ಆನೆ. ಅಷ್ಟೇ ಅಲ್ಲ, ಆ ರೋಡಲ್ಲೇ ಬಂದಿದ್ರೆ ಅದು ಅಲ್ಲಿ ಇನ್ನೊಂದು 20-25 ಜನ ನಿಂತಿದ್ರು, ಅಲ್ಲಿಯೂ ಸ್ವಲ್ಪ ಜನ ಖಾಲಿ ಆಗ್ತಿದ್ರು. ಆಮೇಲೂ ಆನೆ ನಮ್ಮ ಸಾಕಾನೆ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂತು. ಅಷ್ಟೊತ್ತಿಗೆ ನಮ್ಮ ಹುಡುಗರು 4 ಜನ ಹುಡುಗರು ಮರ ಹತ್ತಿದ್ರು. ಆ ಮರದ ಬಡ್ಡೆ ನಿಂತಿದ್ದು ಅವರು ಇನ್ನೂ ಇಳಿಯಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲೇ ಮರದ ಸುತ್ತ ಸುತ್ತ ಇತ್ತು ಅಂದರೆ ಮರದ ಮೇಲೆ ಇವರು ಇದ್ದಾರೆ ಅಂತ ಅದು ಗೊತ್ತಾಗಿ ಅಷ್ಟೊತ್ತಿಗೆ ನಾವು ಈ ಕಡೆ ಬಂದು ಇನ್ನು ಅಲ್ಲಿಗೆ ಈ ಆಪರೇಷನ್ ಇದು ಕ್ಲೋಸ್ ಆಯಿತು. ಆದರೆ ಅವ್ರು ನಮ್ಮ ಗುರು ಇದ್ದಂಗೆ, ನಾನು ಸುಮಾರು ಅವ್ರ ಜೊತೆ 60ಕ್ಕೂ ಹೆಚ್ಚು ಆನೆ ಹಿಡಿಯಕ್ಕೆ ಹೋಗಿದ್ದೆ.
ತುಂಬ ಬೇಜಾರಾಗ್ತದೆ. ಅಷ್ಟೇ ಅಲ್ಲ, ನನ್ನ ಎದುರಿಗೆ ಒಂದು ಆನೆ, ಒಂದು ಲೆಕ್ಕಕ್ಕಿಲ್ಲದ್ದು ಒಂದು ಆನೆ ಅವ್ರನ್ನ ಸಾಯಿಸ್ತಾ ಇದೆ ಅಂದ್ರೆ ನನಗೆ ಅದನ್ನ ಬಿಡಿಸೋಕ್ಕಾಗಲಿಲ್ಲಲ್ಲ ಅನ್ನೋದೊಂದು ಬೇಜಾರಿದೆ ನನಗೆ. ಹಾಸನ ಅರಣ್ಯ ವಿಭಾಗದ ಆಲೂರು ವಲಯದ ಹಳ್ಳಿಯೂರು ಬಳ್ಳಾರ್ಕೊಪ್ಪಲು ಪ್ರದೇಶದಲ್ಲಿ ಈ ಹಿಂದೆ ಗಾಯಗೊಂಡು ಚಿಕಿತ್ಸೆ ನೀಡಿದಂಥ ಕಾಡಾನೆಗೆ ಪುನಃ ಅದರ ಗಾಯ ಉಲ್ಬಣಗೊಂಡಿದ್ದರಿಂದ ಮತ್ತೆ ಪುನಃ ಚಿಕಿತ್ಸೆ ನೀಡಲು ಈ ದಿನ ಪಶುವೈದ್ಯರು ಮತ್ತು ಕಾಡಾನೆಗಳ ಸಹಾಯದೊಂದಿಗೆ ಸ್ಥಳಕ್ಕೆ ಹೋಗಿ ಅರವಳಿಕೆ ಮದ್ದನ್ನು ನೀಡಿದಾಗ ಹಠಾತ್ ಕಾಡಾನೆಯು ದಾಳಿ ಮಾಡಿ ನಮ್ಮ ಇಲಾಖೆಯ ಒಂದು ಒಳ್ಳೆಯ ನೌಕರರಾದಂತಹ ಉತ್ತಮ ಸೇವೆ ನೀಡಿದಂತಹ ವೆಂಕಟೇಶ್ ಅವರು ಈ ದಿನ ಸಾವನ್ನಪ್ಪಿರುತ್ತಾರೆ. ಇದು ಒಂದು ನಿಜವಾಗಲೂ ಇದೊಂದು ನಾವು ಊಹಿಸದಂತಹ ಘಟನೆ ಆಗಿದೆ. ಈ ಸಂದರ್ಭದಲ್ಲಿ ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ನಾವು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶಾಂತಿ ಮತ್ತು ನೆಮ್ಮದಿ ನೀಡಲಿ ಅಂತ ಹೇಳಿ ಇಲಾಖೆ ವತಿಯಿಂದ ಹಾರೈಸ್ತೀವಿ. ಹಾ, ಇವರು ಈ ಹಿಂದೆ ಸುಮಾರೊಂದು ಭಾಳ ವರ್ಷದಿಂದ ಹಾಸನ ವಿಭಾಗದಲ್ಲಿ ಅಂತ ಅಲ್ಲ, ರಾಜ್ಯದಲ್ಲೂ ಮತ್ತು ಅಂತರರಾಜ್ಯದಲ್ಲೂ ಸಹ ಇವರು ಹಲವಾರು ಈ ರೀತಿಯ ಆನೆ ಹಿಡಿಯುವ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ರು. ಆದರೆ ಇವತ್ತು ನಾವು ಊಹಿಸದ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಘಟನೆ ಸಂಭವಿಸಿದೆ. ಹಾಂ, ಇದು ನೋವಿನ ಸಂಗತಿ, ನಮಗೂ ಸಹ ಇಲಾಖೆಗೆ ತಂದು ತುಂಬಲಾರದ ನಷ್ಟ. ಅವರು ಭಾಳ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ, ಹಲವಾರು ಕಷ್ಟಕರ ಸಂದರ್ಭಗಳಲ್ಲಿ ಇಲಾಖೆಗೆ ಸ್ಪಂದಿಸಿದ್ದಾರೆ. ಆದರೆ ಇದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಭಾಳ ಒಂದು ತುಂಬಲಾರದ ನಷ್ಟ ಮತ್ತು ನಮ್ಮ ಎಲ್ರಿಗೂ ಇದು ನೋವಿನ ವಿಷಯವಾಗಿದೆ. ಪರಿಹಾರ ಈಗ ಸರ್ಕಾರದ ವತಿಯಿಂದ ಅವರಿಗೆ ನಾವು ತಕ್ಷಣವಾಗಿ 15 ಲಕ್ಷ ಪರಿಹಾರವನ್ನು ನೀಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೆ ಆಗಲೇ ವಿಷಯ ಮುಟ್ಟಿಸ್ತೇವೆ, ಈಗಾಗಲೇ ಮುಟ್ಟಿಸಿದ್ದೇವೆ. ಅವ್ರದ್ದೊಂದು ಏನು ಹಿಂದೆ ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅದ್ರ ಬಗ್ಗೆ. ಇವ್ರ ಬಗ್ಗೆ ಇವ್ರನ್ನ ಆನೆ ಶೂಟರ್ ವೆಂಕಟೇಶ್ ಅಂತಾನೆ ಕರಿತಾ ಇದ್ರು. ಈಗಲೂ ಸಹ ನಮ್ಮ PCCF ಸಾಹೇಬರು ಓ ಶೂಟರ್ ವೆಂಕಟೇಶ ಅಂದ್ಬಿಟ್ಟು ಭಾಳ ನೋವು ಮಾಡ್ಕೊಂಡ್ರು. ಇಲ್ಲಿ ಸ್ಥಳೀಯವಾಗಿ ಅವ್ರನ್ನ ಗುಂಡಣ್ಣ ಅಂತ ಕರಿತಾ ಇದ್ರು. ಈ ಏಟಾ ಟೈಮಲ್ಲೂ ಎಲ್ಲರೂ ಗುಂಡಣ್ಣಗೆ ಏಟಾಯ್ತು, ಗುಂಡಣ್ಣಗೆ ಏಟಾಯ್ತು ಅಂದಾಗ ಅದೇ ರೀತಿ ಮೆಸೇಜ್ ಬೆಂಗಳೂರಿಗೆ ಹೋಗಿತ್ತು. ನಂತರ ನಮ್ಮ PCCF ಅಡಿಷ್ನಲ್ PCCF ಸಾಹೇಬರು ಕುಮಾರ್ ಪುಷ್ಕರ್ ಅವ್ರಿಗೆ ಓ ಶೂಟರ್ ವೆಂಕಟೇಶ ಅಂದ್ಬಿಟ್ಟು ಭಾಳ ನೊಂದ್ಕೊಂಡ್ರು. ನಾವು ಇದ್ರ ಬಗ್ಗೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪರಿಹಾರದ ಬಗ್ಗೆ ನಾವು ಮೇಲಧಿಕಾರಿಗಳಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಇವತ್ತು 2 ಆನೆ ಭಾಗಿಯಾಗಿದ್ದವು, ದುಬಾರೆಯಿಂದ ಬಂದಿದ್ದು, ಒಂದು ಹರ್ಷ, ಇನ್ನೊಂದು ಶ್ರೀರಾಮ ಅಂತ. ಮತ್ತು ಬಂಡೀಪುರದಿಂದ ಅಕ್ರಮ್ ಪಾಷಾ ಅಂದ ವಾಸಿಮ್ ಅಕ್ರಮ್ ಅನ್ನೋ ಒಂದು ಪಶುವೈದ್ಯರು ಬಂದಿದ್ದರು. ಮತ್ತು ಜೊತೆಗೆ ಆಂಬ್ಯುಲೆನ್ಸು ಮತ್ತು ಸ್ಥಳೀಯ ಬಾಳುಪೇಟೆ PSC ಡಾಕ್ಟ್ರು ಮತ್ತು ವೆಟರ್ನರಿ ಡಾಕ್ಟರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಸಕಲೇಶ್ಪುರ ಅವರು ಮತ್ತು ಅವ್ರ ಸಿಬ್ಬಂದಿ ಎಲ್ಲರೂ ಪಾಲ್ಗೊಂಡಿದ್ದರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.